ಓಂ ಶ್ರೀ ಗುರು ಬಸವಲಿಂಗಾಯನಮ್ಮ. ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅತಿ ಪ್ರತಿಷ್ಠಾತ್ಮಕವಾಗಿದ್ದಂಥ ಕರ್ನಾಟಕ ರಾಷ್ಟ್ರೀಯ ಎಜುಕೇಷನ್ ಸೊಸೈಟಿನಲ್ಲಿ ಅದ್ದೂರಿನಿಂದ ಜಯ ಗಳಿಸಿದ ನಮ್ಮ ಸತೀಶ್ ಬಸವರಾಜ್ ಪಾಟೀಲ್ ಇವತ್ತು ಜಾಯಿಂಟ್ ಸೆಕ್ರೆಟರಿ ಆಗಿ ಬಂದಿದ್ದಾರೆ. ಅದಕ್ಕೂ ನಮ್ಮ ಎಲ್ಲ ಮಿತ್ರ ಮಂಡಳಿಯ ಎಲ್ಲರೂ ಕಲಿಸಿ ಇವತ್ತು ನಾವು ಅಭಿನಂದಿಸಿ ಇವತ್ತು ಶಾಲು ಹಚ್ಚಿ ಅವ್ರಿಗೆ ಒಳ್ಳೆಯದಾಗಿ ಇನ್ನು ಮುಂದೆ ಇಂಥವೆಲ್ಲ ಒಳ್ಳೆ ಪದವಿಗಳು ತಗೋತಾ ಸಮಾಜ ಸೇವೆ ಮಾಡಿ ಉದ್ಧಾರ ಆಗಬೇಕಂತ ದೇವನ್ನೆಲ್ಲ ಪ್ರಾರ್ಥಿಸ್ತಾ ಆಯುರ್ ಆರೋಗ್ಯ ಎಲ್ಲ ಕೂಡಲಿ ಅಂತ ಸದಾ ನಾವು ಹಾರೈಸ್ತಾ ಜೈ. ಈ ದಿನ ಸತೀಶ್ ಪಾಟೀಲ್ ನಮ್ಮ ಕೆ ಆರ್ ಇ ಸಂಸ್ಥೆಯ ಜಂಟಿ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿ ನಮ್ಮನ್ನು ತುಂಬಾ ಖುಷಿಪಟ್ಟಿದ್ದಾರೆ. ಅವರು ಇದಕ್ಕಿಂತ ಪೂರ್ವದಲ್ಲಿ ಕೂಡ ನನ್ನ ಡೈರೆಕ್ಟರಾಗಿ ಕೆಲಸ ಮಾಡಿದ್ದಾರೆ ಅನೇಕ ವರ್ಷಗಳ ಕಾಲ. ಹೀಗೆ ಮತ್ತು ನಮ್ಗೆ ಖುಷಿ ಹಂಚ್ಕೊಳ್ಳಿಕ್ಕೆ ನಾವು ಎನ್ ಜಿ ಒ ಅಧ್ಯಕ್ಷರು ಬಾಲಾಜಿ ಬಿರಾದಾರು ಮತ್ತು ನಾನು ಡಾಕ್ಟರ್ ಆನಂದ್ ಅವರು ಸಿ ಆನಂದ್ ಅವರು ನಾಗಶೆಟ್ಟಿ ಧರಂಪೂರು ಎಲ್ಲರೂ ಕೂಡಿಕೊಂಡು ನಾವು ಅವರಿಗೆ ಅಭಿನಂದನೆ ಸನ್ಮಾನ ವಿಜೃಂಭಣೆಯಿಂದ ಗೆದ್ದಿದ್ದ ಸಲುವಾಗಿ ನಾವು ಅವರಿಗೆ ತುಂಬಾ ಹೃದಯಪೂರ್ವಕ ಅಭಿನಂದನೆಗಳು ಹೇಳಲು ನಾವೆಲ್ಲರೂ ಅವ್ರ ಮನೆಯಲ್ಲಿ ಸೇರಿ ಅವರನ್ನು ನಾವು ಆತ್ಮೀಯತೆಯಿಂದ ಆತ್ಮೀಯತೆಯಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈ ಇದು ಹಾರೈಸಿ ನಾವು ಮುಂದೆ ಬಾಲಾಜಿ ಬಿರಾದಾರವರಿಗೆ ಶರಣು ಶರಣಾರ್ಥಿಗಳು. ನಾನು ಡಾಕ್ಟರ್ ಸಿ ಆನಂದರಾವ್, ಮಕ್ಕಳ ರೋಗ ತಜ್ಞರು ಮತ್ತು ಬೀದರ್ ಜಿಲ್ಲಾ ಪ್ರೈವೇಟ್ ಡಾಕ್ಟರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇದ್ದೆ, ಪ್ರೈವೇಟ್ ನರ್ಸಿಂಗ್ ಹೋಮ್ ಅಸೋಸಿಯೇಷನ್ ಜಿಲ್ಲಾ ಅಧ್ಯಕ್ಷ ಇದ್ದೆ, ಈಗ ಇದಕ್ಕನ್ನು ಮುಂಚೆ ಐ ಎಮ್ ಎ ಪ್ರೆಸಿಡೆಂಟ್ ಮಾಡಿದ್ದೇನು. ಇವತ್ತು ನಾವು 2 ವರ್ಷದಿಂದ ಸತತವಾಗಿ ಕರೋನಾ 2 ಅಲೆಗಳನ್ನು ನೋಡಿದ್ದೇವೆ, ಅದರದ್ದು ದುಷ್ಪರಿಣಾಮಗಳು ಅದರದ್ದು ಆತಂಕ ಅನುಭವ ಆಗಿದ್ದೆ ಪ್ರತಿಯೊಬ್ಬರಿಗಾದ್ರೂ. ನಿಂದು ಅರಿವು ಎಕ್ಸ್ಪೀರಿಯನ್ಸು ಏನೇನು ಜಾಗೃತಿಗಳು ತಗೋಬೇಕು ಎಲ್ಲರಿಗೂ ಐಡಿಯಾ ಆಯಿತು. ಇವಾಗ ಮತ್ತು ಹೊರ ರಾಜ್ಯಗಳಲ್ಲಿ ಪರ್ಟಿಕ್ಯುಲರ್ಲಿ ಸೌತ್ ಆಫ್ರಿಕಾ, ಯುರೋಪ್ ದೇಶದಲ್ಲಿ ಜರ್ಮನಿ ಅಂಥವೆಲ್ಲ ಲಾಕ್ಡೌನ್ ಆಗಬೇಕು, 3ನೇ ಅಲೆ ಬಂದಿದೆ. ಅದಕ್ಕೋಸ್ಕರ ಇಂಡಿಯಾನಲ್ಲಿ ನಾವು ಭಾಳ ಜಾಗೃತವಾಗಿರಬೇಕು. ಇವಾಗಲೇ ನಮ್ಮ ನೆರೆ ರಾಜ್ಯಗಳಾದಂಥ ಕೇರಳ ಮಹಾರಾಷ್ಟ್ರನಲ್ಲಿ ಕಂಡು ಬರಲೇತದ 3ನೇ ಅಲೆ. ನಾವಂತೂ ಬಾರ್ಡರ್ನಲ್ಲಿದ್ದಿದ್ದೆವು. ಕರ್ನಾಟಕನೂ ಭಾಳ ಜಾಗೃತವಾಗಿರಬೇಕು. ನಮ್ಮ ಕನ್ನಡ ನಾಡಿನಲ್ಲಿ ಜನಗಳು ಭಾಳ ಒಳ್ಳೆಯವರ ಮತ್ತೇನಾದ ಜಾಗೃತಿ ವಹಿಸ್ತಾರೆ. ಆ ಜಾಗೃತಿನಲ್ಲಿ ನಾವು ಸ್ವಲ್ಪ ದಿನ ಅಟ್ಲೀಸ್ಟು ಈ ಸಮ್ಮರ್ ಹೋಗೇ ತಕ್ಕ ನಾವು ಭಾಳ ಕರೋನಾ ಪಾಸಿಟಿವ್ ನೇಚರ್ನಲ್ಲಿ ನಾವು ಯಾವ ಥರ ಜಾಗೃತಿ ತಗೋಬೇಕು. ನಮಗೆ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಅದ, ಯೂಸ್ ದ ಮಾಸ್ಕ್. ಪ್ರತಿಯೊಬ್ಬರು ಮನೆಯಾಗಿಂದ ಹೊರಗೆ ಬಂದರು ಮಾಸ್ಕ್ ಯೂಸ್ ಮಾಡಿ. ಮಾಸ್ಕ್ ಯೂಸ್ ಮಾಡೋದು ಭಾಳ ಮಂದಿ ಏನು ಮಾಡ್ತಾರೆ, ಈ ಥರ ಯೂಸ್ ಮಾಡ್ತಾರೆ. ತೆಗಿಬೇಕಂದ್ರೆ ಈ ಥರ ತೆಗಿಬೇಡೋದು ಯಾವತ್ತೂ, ಇದು ಮುಟ್ಟೇಬೇಡೋದು ಈ ಥರ. ಈ ಭಾಗ ಒಟ್ಟು ನಾವು ಕೈನಿಂದ ಟಚ್ ಮಾಡಬೇಡ. ಕೈನಿಂದ ಟಚ್ ಮಾಡಿದ್ರು ವೈರಸ್ ಇದು ನಮ್ಮ ಮತ್ತು ಹರಡೆ ಚಾನ್ಸಸ್ ಇರ್ತಾವ. ಮತ್ತು ಮೂಗು ಬಾಯಿ ಕಂಪ್ಲೀಟ್ ಈ ಥರ ಕವರ್ ಆಗ್ತೈತಿ ಅದು ನಾವು. ಮತ್ತು ಡಿಸ್ಟೆನ್ಸ್ ಅಂತೂ ಮೇಂಟೈನ್ ಮಾಡೋದು ಪ್ರತಿಯೊಬ್ಬರಿಗೂ ಐಡಿಯಾ ಅದ. ಒಂದು 2 ಮೀಟರ್ ಡಿಸ್ಟೆನ್ಸ್ ಇರಬೇಕು. ಕ್ರೌಡ್ನಲ್ಲಿ ಆಗಿ ನೋಡಿ ಹೋಗಬೇಡ. ಇವಾಗೆಲ್ಲ ಎಲ್ಲ ಮಾರ್ಕೆಟ್ಗಳು ಚಾಲೂ ಆಗ, ಸ್ಕೂಲು ಪರ್ಟಿಕ್ಯುಲರ್ಲಿ ಚಿಕ್ಕ ಮಕ್ಕಳ ಸ್ಕೂಲು ಅದರಲ್ಲಿ ಮದಿ ಫಂಕ್ಷನ್ಸು ಅಂತೂ ಭಾಳ ಆರ್ಭಾಟದಿಂದ ಆಗಲಿಲ್ಲ. ಅದರಾಗೆ ನಾವು ಸ್ವಲ್ಪ ಲಿಮಿಟ್ ಆಗ್ತೀವಿ. ಸ್ವಲ್ಪ ನಿಮ್ಮ ಅಳಗ ಬಳಗ ಕ್ಲೋಸ್ ಇದ್ದಿನ ಫ್ರೆಂಡ್ಸನ್ನು ಕರ್ಕೊಂಡು
100 200 ದಾಗ ಮುಗಿಸಿದರು ಅದು ಆರ್ಥಿಕವಾಗಿನೂ ನಾವು ಪ್ರಯೋಜನ ಅದ ಮತ್ತು ಕೋವಿಡ್ ಹಳೆ ಸ್ಪ್ರೆಡ್ ಆಗಿ ಸಲುವಾಗನೂ ಅದು ಬಹಳ ಉಪಯೋಗಕಾರಿ ಅದ ಸ್ವಲ್ಪ ದಿನ ಈ ಸಮ್ಮರ್ ಹೋಗೇ ತಕ್ಕ ಸ್ವಲ್ಪ ಪ್ರತಿಯೊಬ್ಬರು ಜಾಗೃತಿ ವಹಿಸಬೇಕು ಇದರಲ್ಲಿ ಮೂರೇ ಮೂರು ಇಂಪಾರ್ಟೆಂಟ್ ಅವ ಒಂದು ಮಾಸ್ಕು ಒಂದು ಸೋಷಲ್ ಡಿಸ್ಟೆನ್ಸು ಇನ್ನೊಂದು ಏನದ ಅಂದು ವಾಶ್ ಯುವರ್ ಹ್ಯಾಂಡ್ಸ್ ವಿತ್ ಸೋಪ್ ಆರ್ ಸ್ಯಾನಿಟೈಸರ್ ಈ ಮೂರು ಬಿಟ್ಟು ಮತ್ತೆ ಏನೂ ಇಲ್ಲ ಇದರಿಂದ ನಾವು ಎಷ್ಟು ಕರೋನಾ ವಿರುಲೆಂಟ್ ಇದ್ದರು ಅಂದರೆ ಎಷ್ಟು ಪವರ್ಫುಲ್ ಇದ್ದರೂ ನಾವು ಬಚಾಸ್ಬೋದು ಇನ್ನೊಂದು ಏನದ ನಮ್ಮ ಇಂಡಿಯಾನಲ್ಲಿ ಪ್ರತಿಯೊಬ್ಬರಿಗೂ ರೋಗ ನಿರೋಧ ಶಕ್ತಿ ಬಹಳಷ್ಟು ಅದ ನಾವು ಕಂಪೇರ್ ಮಾಡಿದ್ರು ಅಮೇರಿಕನಲ್ಲಿ ಪಾಪ್ಯುಲೇಷನ್ ತೋಡ ಭಾಳ 30 crores ಇದ್ದಿರ್ಬೋದು ನಾವು 130 crores ಇದ್ದೀವಿ ಬಟ್ ಮರಣದ ರೇಟು ಡೆತ್ ರೇಟ್ ನೋಡಿದ್ರು ಅಮೇರಿಕನಲ್ಲಿ ನಮ್ಕನ ಭಾಳ ಹೆಚ್ಚಿಗದ ಇದು ಕಾರಣ ಏನದಪ್ಪ ಅಂದ್ರೆ ನಮ್ಮ ಪ್ರತಿನಿತ್ಯ ಜೀವನ ಶೈಲಿನಲ್ಲಿ ಭಾಳ ಸ್ಟ್ರಾಂಗ್ ಇದ್ದಿದ್ದೇವೆ ನಾವು ಯಾಕಪ್ಪ ಅಂದರು ನಾವೆಲ್ಲ ಹೊಲನಲ್ಲಿ ದುಡಿತೇವೆ 70% to 60% ಪೀಪಲ್ ದೇ ವಿಲ್ ವರ್ಕ್ ಇನ್ ದ ರೂರಲ್ ಪೀಪಲ್ ಆ್ಯಂಡ್ ವರ್ಕ್ ಇನ್ ದ ಅಗ್ರಿಕಲ್ಚರ್ ಫೀಲ್ಡ್ಸ್ ಅದಕ್ಕೋಸ್ಕರ ನಮ್ಮ ಹತ್ರ ಭಾಳ ಇಮ್ಯುನಿಟಿ ಇರುತ್ತೆ ಮತ್ತು ನಾವೆಲ್ಲ ತಿಂಬೆದುಂಬೆದು ರೊಟ್ಟಿ ಚಪಾತಿ ತರಕಾರಿ ಕಾಳು ಇಂಥವೆಲ್ಲ ಭಾಳಷ್ಟು ಬಳಸ್ತೇವೆ ಅದನ್ನು ಭಾಳ ಪಾಯ್ತದ ನಾವು ಅಮೇರಿಕನ್ನಲ್ಲಿ ನೀವು ಪಿಜ್ಜಾ ಬರ್ಗರು ಸ್ಟೋರ್ ಫುಡ್ಡು ಮತ್ತು ಅವರು ಪ್ರತಿನಿತ್ಯ ಪ್ರತಿಯೊಂದು ಅವ್ರಿಗೆ ಮನೆಯಲ್ಲಿನೂ ಎ ಸಿ ಕಾರ್ನಲ್ಲಿನೂ ಎ ಸಿ ಆಫೀಸ್ನಲ್ಲಿನೂ ಎ ಸಿ ಪ್ರತಿಯೊಂದು ಎ ಸಿ ಇದ್ದಿನ ಸಲುವಾಗ ಅವ್ರಿಗೆ ಇಮ್ಯುನಿಟಿ ನಮ್ಗನ್ನು ಭಾಳ ಕಡಿಮೆ ಅದ ಅವರು ಭಾಳ ವೈಜ್ಞಾನಿಕವಾಗಿ ಅವರು ಭಾಳ ಸೂಪರ್ ಇದ್ದಿರ್ಬೋದು ವೈಜ್ಞಾನಿಕವಾಗಿ ಭಾಳ ನಮ್ಕನ್ನು ಭಾಳ ಅಡ್ವಾನ್ಸ್ಡ್ ಇದ್ದಿರ್ಬೋದು ಬಟ್ ರೋಗ ನಿರೋಧ ಶಕ್ತಿ ನಮ್ಕನ್ನು ಭಾಳ ಕಡಿಮೆ ಅದ ಅದು ಸಲುವಾಗಿ ಇಂಡಿಯನ್ ಪೀಪಲ್ ಆರ್ ವೆರಿ ಗ್ರೇಟ್ ಇಂಡಿಯನ್ ಪೀಪಲ್ನಲ್ಲಿ ಇದ್ದು ನೋಡಿ ರೋಗ ನಿರೋಧ ಶಕ್ತಿ ಎಲ್ಲಿನೂ ಇಲ್ಲ ಅದಕ್ಕೋಸ್ಕರ ಇಷ್ಟು ಅಲೆ ಬಂದರೂ ಭೀ ನಮ್ಮ ಪಾಪ್ಯುಲೇಷನ್ನು ನಾವು ಕಂಪೇರ್ ಮಾಡಿದ್ರೆ ಭಾಳಷ್ಟು ಮಂದಿಗೆ ಡೇಂಜರ್ ಆಗ್ಬೋದು ಕಾನಿ ಆಗಿಲ್ಲ ಅದು ಸಲುವಾಗಿ ಇನ್ನು ನಿಮ್ಮ ಇಮ್ಯುನಿಟಿನೆಲ್ಲ ಬಳಸ್ಕೋರಿ ಇಮ್ಯುನಿಟಿ ಬಳಸಿದ ಸಲುವಾಗಿ ಭಾಳ ಸಿಂಪಲ್ ಅದ ತರಕಾರಿ ಆಗಿ ನೋಡಿ ಹೆಚ್ಚಿಗೆ ಬಳಸಿ ತರಕಾರಿ ತರಕಾರಿ ಹಣ್ಣು ಸಾಧ್ಯ ಆಗಿ ನೋಡಿ ಹಣ್ಣು ತಿನ್ನಿ ಮತ್ತು ಜೋಳದ ರೊಟ್ಟಿ ಉಪಯೋಗ ಮಾಡಿ ನಮಗೆ ಈ ಭಾಗದಲ್ಲಂತೂ ಜೋಳದ ರೊಟ್ಟಿ ನಮಗೆಲ್ಲರೂ ರಟ್ಟಿಸ್ತದ ಜೋಳದ ರೊಟ್ಟಿ ಮಸ್ತು ತಿನ್ನಬೇಕು ಜೋಳದ ರೊಟ್ಟಿ ತರಕಾರಿ ಅದರಾಗ ರೊಟ್ಟಿ ಚಾರನ್ನ ತಿನ್ನಬೇಕು ನಾವು ತರಕಾರಿ ಕಾಳು ಇಂಥವೆಲ್ಲ 70% ಈ ಥರ ಆದರೂ ನಮಗೆ ರೋಗ ನಿರೋಧಕ ಭಾಳ 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 ಹೆಚ್ಚಿಗೈತೆ ಈ ಥರ ಬಳಸಿ ಮತ್ತು ಆಗಿ ನೋಡಿ ಎಲ್ಲರೂ ತಮ್ಮ ದೈನಂದಿನ ಕಾರ್ಯಕ್ರಮಗಳು ನಾವು ಸ್ವತಃ ಮಾಡಬೇಕು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಡ ದಿಸ್ ಇಸ್ ದ ಬೆಸ್ಟ್ ಎಕ್ಸಸೈಸ್ ಸಪ್ರೇಟ್ ವಾಕಿಂಗ್ ಮಾಡೋದು ಬೇಕಾಗಿಲ್ಲ ಪ್ರತಿನಿತ್ಯ ದೈನಂದಿನ ಕಾರ್ಯಕ್ರಮ ನೀವು ಬಟ್ಟೆ ನೀವು ಹೋಗ್ಬೋದು ಅಡುಗೆ ಮಾಡ್ಕೋಬೋದು ನಾವು ಮನೆಯಲ್ಲಿ ಎಲ್ಲ ಕೆಲಸದಲ್ಲಿ ನೀವು ಭಾಗವಹಿಸಿ ಆವಾಗ ನಮ್ಮ ಎಕ್ಸಸೈಸ್ನು ಆಯ್ತದ ಮತ್ತು ಮನೆಯಲ್ಲಿ ಒಳ್ಳೆಯ ವಾತಾವರಣನೂ ಆಯ್ತದ ಮತ್ತು ಇದು ಎಲ್ಲ ಜಾಗ್ರತೆಗಳು ಕ್ರಮ ಬಂದರು ಈ ಮೂರನೇ ಬಂದರೂ ನಮಗೆ ಏನೂ ಮಾಡಲ್ದು ಎಲ್ಲರಿಗೂ ಒಳ್ಳೆಯದಾಗಲಿ ಜೈ 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 ಹಿಂದ್ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಒಳ್ಳೆಯದಾಗಲಿ ಕೇಳುತ್ತೇನೆ
ಬರ್ರಿ ಬಂದು ಹೋದ್ರಿ ಪರಮಾತ್ಮನ ಸಗುತ್ ತಗೋರಿ ಸಾಧನೆ ಮಾಡೋ ಜರೋದಿಲ್ಲ ಮತ್ತು ಸಗುತ್ ತಗೊಂಡು ವರ್ಲ್ಡ್ ಪೀಸ್ದಾಗ ನೀವು ಬಿ ಸಹಯೋಗ ಮಾಡಿ ವರ್ಲ್ಡ್ ಪೀಸ್ ಬಂದಾಗಿ ಇವೆಲ್ಲ ದ್ವೇಷ ಖತಮ್ ಮಾಡ್ಬೇಕು ಜಾತಿ ಖತಮ್ ಮಾಡ್ಬೇಕು ಎಲ್ಲನೇ ಖತಮ್ ನಾ ಯಾರು ತಿಳ್ಕೊಳ್ಬೇಕು ತೋರಿಸಿ उस वस्तु विषय का अंत भी होता है यही सृष्टि का नियम है और यह नियम सामाजिक ज्ञान के साथ आध्यात्मिक ज्ञान को भी लागू होता है यही बात विश्व के सभी धर्म के लोगों को याद रखना चाहिए अब जो मार्ग परमात्मा महाराज जी के आचरण के द्वारा प्रकट कर रहा है यह दिव्य आध्यात्मिक ज्ञान परमात्मा की नौकरी करने का और विश्व शांति का अंतिम ज्ञान है क्योंकि जहाँ पर सभी मार्ग खत्म हो जाते हैं या रुक जाते हैं वहीं से यह मार्ग शुरू हो जाता है इसीलिए यह मार्ग परमात्मा के पास का अंतिम मार्ग है इसके आगे परमात्मा के पास भी इस विषय वस्तु का कुछ भी ज्ञान ही नहीं बचा है इसीलिए इस ज्ञान को परमात्मा का अंतिम कानून ही समझना चाहिए आपके नाम ज्ञानेश्वर पोकलवाड़ इन्हें हेतने वरना बच्चा क्वेश्चन किया था चंद्रलीला ग्रंथ का उद्देश्य क्या है दिलशाद बोल के एक लखनऊ का मुस्लिम का बच्चा है चंद्रलीला ग्रंथ का लक्ष्य है वैज्ञानिक तरीके से सबूतों के साथ खुद को साबित कर लेना परमात्मा के शाश्वत स्वरूप को भी वैज्ञानिक तरीके से सबूतों के साथ साबित कर लेना नेचर के कानून को स्पष्ट रूप से बताना हमारे अकाउंट के अनुसार शरीर को कैसे चलाना सभी नाम वाले धर्म खत्म करना करना सभी इंसानों के साथ सभी जानवरों को नैसर्गिक मृत्यु आने के साथ पर इंतजाम करना दुनिया में एक भी हथियार नहीं रहे जैसा इंतजाम करना सरकार के द्वारा सामूहिक चिंतन करने लगाकर एक सिलेबस तैयार करके स्कूल में पढ़ाने की व्यवस्था करना विश्व में अंधश्रद्धा को 0% करना मूर्ति पूजा की प्रथा खत्म करना गुरु परंपरा को जड़ से खत्म करना दान देने वालों के लिए भी नियम बनाना ऐसे बहुत सारे कार्य करने के उद्देश्य से चंद्रलीला ग्रंथ का निर्माण हुआ है
ವಿಷಯಗಳು ಮುಕ್ತಾಯವಾಗುತ್ತವೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ, ವಂದನೆಗಳು.